ನೋಡು ನೀನು ಏನೇನು ಅನ್ಕೊಂಡಿದ್ಯಾ ಅಂತ ನನಗೆ ಗೊತ್ತು. ಅದೇ ಪ್ಲೀಸ್ ತಪ್ಪು ತಿಳ್ಕೊಬೇಡ. ನನಗೇನು ಹೇಳಕ್ ಬರ್ಬೇಡ. ನನ್ನ ನಿನ್ ಮಗು ಅನ್ಕೊಂಡಿದ್ಯಾ? ನನಗೆಲ್ಲ ಅರ್ಥ ಆಗಿದ. ಹಾಗಲ್ಲ ಅಕ್ಕ, ಅನೀಶ್ ಅವರು ಮತ್ತೆ ಈಶಾನಿ ಅವರು ಚಿಕ್ಕನಿಂದ ಫ್ರೆಂಡ್ಸು, ಇಬ್ರು ಒಬ್ರನ್ನೊಬ್ರು ನೋಡ್ತಾ ಬೆಳೆದಿರೋದು. ಅವ್ರ ಬಗ್ಗೆ ನೀನು ಸುಮ್ಮನಿರು ಚುಕ್ಕಿ. ಯಾಕೆ ನನ್ನ ಹತ್ರ ಕತೆ ಮೇಲೆ ಕತೆ ಕಟ್ತಾ ಇದೆಯಾ? ನಾನು ಸುಮ್ಮನಿರೋದು ನನ್ನ ಅಸಹಾಯ ಕತೆ ಅಂತ ನಿನ್ಗೆ ಗೊತ್ತಿದೆ. ಅದಕ್ಕೆ ನೀನು ಏನು ಮಾಡಿದ್ರು ನಡೆಯುತ್ತೆ ಅಂದ್ಕೊಂಡಿದ್ಯಾ? ನೀನು ನೀನು ಈಶಾನಿಂದ ಅಮ್ಮನಿಂದ ದೂರ ಇರುವಂಥದ್ದು ಇದಕ್ಕೆನಾ? ಈ ಕೊಳಕ್ ನಾಟಕ ಮಾಡೋದಕ್ಕ? ಅಯ್ಯೋ ಇಲ್ಲ ಅಕ್ಕ, ಕಣ್ಣು ಕಾಣಿಸಿದ್ನ ಸುಳ್ಳು ಅಂತ್ಯ ಚುಕ್ಕಿ. ನನ್ನ ಮದುವೆ ಆಗ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದು, ಆಮೇಲೆ ಯಾಕೆ ಹೀಗ್ ಮಾಡ್ದೆ ಹೇಳು? ಅನೀಶ್ ನಿನಗೆ ಸಿಗಲ್ಲ. ಅವನ ಜೀವನದಲ್ಲಿ ತುಂಬ ಮುಂದೆ ಹೋಗಿದ್ದಾನೆ. ಸುಮ್ಮನೆ ಹೀಗೆ ನಿಂತು ಕೊರಗಬೇಡ.
ಯಾಕಂದ್ರೆ ನನ್ನ ಕುತ್ಕೇಲಿರೋದು ಅನೀಶ್ ಕಟ್ಟಿರೋ ತಾಳಿ, ಅದನ್ನ ಯಾರು ಬದಲಾಯಿಸೋದಕ್ಕಾಗಲ್ಲ. ನಾನು ನನ್ನ ಸಾಯಿಸ್ಕೊಂಡಾದ್ರೂ ಅವನ್ನ ಪಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೆ. ಈಗ ಬಿಡ್ತೀನ ಅವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಜಾಸ್ತಿ ಹೊತ್ತು ಹೊರಗಡೆ ಇರೋದು ಒಳ್ಳೇದ. ಬನ್ನಿ. ಸರಿ ಅಪ್ಪ, ನಡಿ. ಏನೇನು ಕೇಳ್ತೀನಿ? ಕಾಲ್ ಬಂತಾ? ಹ,
ಹೌದು. ಅಮ್ಮ ಔಷಧಿ ಎಲ್ಲ ಕರೆಕ್ಟ್ ಟೈಮ್ ತಗೋ. ಆ್ಯಂಡ್ ಇವತ್ತು ನಂಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಸೊ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಸರಿ ಓಂಕಾರ ಅವರೇ, ಊಟ ಮಾಡ್ಕೊಂಡು ಹೋಗಿ, ಆಗಲೇ ಮಧ್ಯಾಹ್ನ ಆಯಿತು. ಅದು ಕ್ಲೈಂಟ್ ಜೊತೆ ಲಂಚ್ ಮೀಟಿಂಗ್ ಇರೋದು, ಸೊ ನಾನು ಅಲ್ಲೇ ಹೋಗಿ ಊಟ ಮಾಡ್ಕೊತೀನಿ. ಅಯ್ಯೋ, ನನ್ನ ಫೋನನ್ನು ಗಾರ್ಡನ್ನಲ್ಲೇ ಬಿಟ್ಟು ಬಂದಿದ್ದೀನಿ, ನೀನು ಹೋಗಿ ಬಾ ಹುಷಾರು. ನೀ ನೋಡಿದ್ರೆ ಅವಳನ್ನ ತಲೆ ಮೇಲೆ ಕೂರಿಸ್ಕೊಂಡು ಓಡಾಡ್ತೀಯ, ಅವಳು ನೋಡಿದ್ರೆ ನಿನ್ನ ಬೆನ್ನಿಗೆ ಚೂರಿ ಹಾಕ್ತಾ ಇದ್ದಾಳೆ. ನಾನು ಏನು ತಪ್ಪು ಮಾಡಿದೆ ಚಿಕ್ಕಮ್ಮ? ನನಗೆ ಯಾಕೆ ಹೀಗಾಗ್ತಿದೆ? ನೀವು ಹೇಳ್ದಾಗೆ ಚುಕ್ಕಿ ಬೇಕು ಅಂತಾನೆ ಯೋಚನೆ ಮಾಡಿ ಎಲ್ಲ ಮಾಡ್ತಿದ್ದಾಳ. ಗಗನ, ಏನ್ ಮಾಡ್ತಿದೀಯ ನೀನು? ಅದಕ್ಕೆ
ಏನಾಯ್ತು ಅಶಿತಾ, ಯಾಕಿಷ್ಟು ಗಾಬರಿ ಆಗಿದ್ಯಾ? ಗಾರ್ಡನ್ನಲ್ಲಿ ಗಗನ ಹಾಕನ ದೊಡಮ್ಮ ಬೈತಿದ್ದಾರೆ. ಅಯ್ಯೋ ಮರುತಿ, ಏನಾಯ್ತು? ಅಕ್ಕ ಏನ್ ಮಾಡಿದ್ಲು? ಗೊತ್ತಿಲ್ಲ, ಬನ್ನಿ ನೋಡೋಣ. ನಡಿ ಅಮ್ಮ, ನನ್ನ ಕ್ಷಮ್ಸಿಮ್ಮ, ನನ್ ಬೇಕು ಅಂತ ಮಾಡ್ಲಿಲ್ಲ. ಫೋನಲ್ಲಿ ಮಾತಾಡ್ತಾ ಗೊತ್ತಾಗ್ಬೇಕಿತ್ತು ಬಿಟ್ಟೆ. ಪರಿಜ್ಞಾನ ಇರ್ಲಿ ಗಗನ, ನಿನ್ ಹಾಳ್ ಮಾಡಿದ್ದು ಬರೀ ಗಿಡಗಳನ್ನಲ್ಲ, ನನ್ ಹಾಗೆ ನಿನ್ ಹಾಗೆ ಇದಕ್ಕೂ ಜೀವ ಇದೆ. ನೆನ್ಪಿರ್ಲಿ, ನಾನು ನಮ್ಮ ಯಜಮಾನ್ರು ಇಲ್ಲಿರೋ ಒಂದೊಂದು ಸಸಿಗೂ ನೀರ್ ಹಾಕಿ ಬೆಳೆಸಿ ಮಗು ತರ ಜೋಪಾನ ಮಾಡಿದೀವಿ. ನೀನ್ ಹೀಗೆ ಎಲೆಗಳನ್ನ ಕಿತ್ ಹಾಕಿದ್ರೆ ಏನ್ ಅನ್ಕೊಂಡಿದ್ಯಾ ನೀನು? ಕ್ಷಮ್ಸಿ ಅಂತ ಹೇಳಿದ್ನಲ್ಲ ಅಮ್ಮ, ನಿಜವಾಗ್ಲೂ ನನ್ ಬೇಕು ಅಂತ ಮಾಡ್ಲಿಲ್ಲ. ನೋವು ಮಾಡೋದು ನನ್ನ ಉದ್ದೇಶ ಆಗಿರ್ಲಿಲ್ಲ. ನೋವು ಮಾಡೋದು ನಿನ್ ಉದ್ದೇಶ ಅಲ್ಲದೆ ಹೋಗಿದ್ದಿದ್ರೆ ನನ್ ಕುಟುಂಬಕ್ಕೆ ಯಾಕೆ ನೋವು ಕೊಡ್ತಿದ್ಯಾ ನೀನು? ಈಗ ಅದು ಕೂಡ ನಿನ್ ಉದ್ದೇಶ ಅಲ್ಲ ಅಂತೀಯ? ನಿನ್ ಬಾಯಿಂದ ಆ ಪದ ಬರ್ಕೂಡ್ದು. ನನ್ನನ್ನು ಹಕ್ಕರಿಯೋ ಯಾವ ಹಕ್ಕು ನಿನಗಿಲ್ಲ ಗಗನ. ಓಂಕಾರ ಜೊತೆ ನಿನ್ ಮದ್ವೆ ಮುರ್ಕೊಂಡಾಗ್ಲೂ ನಾನು ಏನು ಹೇಳಲಿಲ್ಲ. ನನಗೆ ಅಮ್ಮ, ಅದು ನಾನೇನ್ ಹೇಳಿದ್ರು ಮಾಡ್ತೀಯ ನೀನು?